ಈ ವಿಡಿಯೋದಲ್ಲಿ ಒಂದು ಹೆಲ್ತಿ ಓಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಯಾವ ಥರ ಮಾಡೋದಂತ ನೋಡೋಣ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಆಗುತ್ತೆ. ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, 20 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ರೋಲ್ಡ್ ಓಟ್ಸ್ನ ತಗೊಂಡಿದ್ದೀನಿ. ಮತ್ತು 1/4 ಕಪ್ಪಷ್ಟು ಗೋಡಂಬಿ ತಗೊಂಡಿದ್ದೀನಿ. ಗಸಗಸೆ 1 ಸ್ಪೂನ್ ತಗೊಂಡಿದ್ದೀನಿ. 4 ರಿಂದ 5 ಸ್ಪೂನ್ ತನಕ ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಮತ್ತು ಕಡಲೆಬೀಜ 1/4 ಕಪ್ ತಗೊಂಡಿದ್ದೀನಿ. ಇದು ಒಣ ಖರ್ಜೂರ, ನನ್ನ ಹತ್ರ ಹಸಿ ಖರ್ಜೂರ ಇಲ್ಲ, ಸೊ ನೆನೆಸಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಹಸಿ ಖರ್ಜೂರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. 1/15 ಬಾದಾಮಿ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಒಂದು ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಕೋಬೇಕು, ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈಗ ಅದಕ್ಕೆ ಓಟ್ಸ್ನ ಹಾಕಿ ಫ್ಲೇಮ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ಕಡಿಮೆ ಫ್ಲೇಮಲ್ಲೇ 6 ರಿಂದ 8 ನಿಮಿಷದ ತನಕ ಚೆನ್ನಾಗಿ ಹುರ್ಕೋಬೇಕು. ಅದೊಂಥರ ಹಸಿ ವಾಸನೆ ಎಲ್ಲ ಹೋಗಿ ಗಮ್ ಅಂತ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅಲ್ಲಿ ತನಕನೂ ಹುರ್ಕೊಳ್ಳಿ. ಈಗ ನೋಡ್ಬೋದು ಇಷ್ಟು ಉದ್ದಂಗೆ ಆಗಿದೆ, ಸ್ವಲ್ಪ ಬೆಚ್ಚಗೂ ಆಗಿದೆ, ಇಷ್ಟಾದರೆ ಸಾಕು. ಇನ್ನೂ ಒಂದು ಪ್ಲೇಟ್ ಹಾಕೋತಾ ಇದ್ದೀನಿ, ಅದು ಚೆನ್ನಾಗಿ ಆರಬೇಕು. ನೆಕ್ಸ್ಟ್ ಕಡಲೆಬೀಜ ಹಾಕೋತಾ ಇದ್ದೀನಿ. ಫಸ್ಟ್ ಕಡಲೆಬೀಜ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳೋದ್ರಿಂದ ಫಸ್ಟ್ ಕಡಲೆಬೀಜ ಹಾಕಿ 1-2 ನಿಮಿಷ ಹುರಿದು ಆಮೇಲೆ ಬೇರೆ ಐಟಮ್ಸ್ನ ಹಾಕೋಣ. ಬಾದಾಮಿನ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ಬಾದಾಮಿನ ಹಾಕ್ತಾ ಇದ್ದೀನಿ. ಗೋಡಂಬಿ, ಇದಿಷ್ಟನ್ನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕಡಿಮೆ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈ ಥರ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಬರಬೇಕು, ಹಾಗಾದರೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಹುರಿದ್ರೆ ಮೇಲೆ ಸೀದೋದಾಗಿ ಚೆನ್ನಾಗಾಗಲ್ಲ. ಈಗ ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆನೂ ಅಷ್ಟೇ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವನ್ ನೀವು ಡಯೆಟಲ್ಲಿದ್ರೂ ನಿಮ್ಮ ಡಯೆಟ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ಡ್ರೈ ಫ್ರೂಟ್ಸ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ, ಚೆನ್ನಾಗಿ ಆರಬೇಕು. ಈಗ ಈ ಪ್ರೊಸೀಜರ್ ನೀವು ಹಸಿ ಖರ್ಜೂರ ತೊಗೊಂಡಿದ್ರೆ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೋಬೋದು. ಇದನ್ನ ನೆನೆಸಿರೋದ್ರಿಂದ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಲಿ ಅಂತ ಹುರ್ಕೋತಾ ಇದ್ದೀನಿ ಅಷ್ಟೇ. ಇದ್ರ ಜೊತೆ ಎಕ್ಸ್ಟ್ರಾ ನೀವು ಕುಂಬಳಕಾಯಿ ಬೀಜ ಅಥವಾ ಮಸ್ಕ್ಮೆಲನ್ ಸೀಡ್ಸ್ ಎಲ್ಲ ಸಿಗುತ್ತಲ್ಲ, ಅದನ್ನು ಹಾಕ್ಕೊಂಡು ಹುರ್ಕೊಂಡು ಪೌಡ್ರ್ ಮಾಡಿಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿಗೆ ಖರ್ಜೂರ ಮತ್ತು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಓಟ್ಸ್ ಎಲ್ಲನೂ ಹಾಕಿ ಹೈ ಸ್ಪೀಡಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದೊಂದು 3 ರಿಂದ 4 ನಿಮಿಷದ ತನಕ ಪೌಡರ್ ಆಗುತ್ತೆ, ಬಟ್ ನಾವು 6 ರಿಂದ 8 ಅಂದರೆ ಎಕ್ಸ್ಟ್ರಾ 1-2 ನಿಮಿಷ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಏನಕ್ಕಂದರೆ ಬಾದಾಮಿ ಮತ್ತು ಕಡಲೆ ಬಿಡ್ಸಲ್ಲಿರೋ ಎಣ್ಣೆ ಅಂಶ ನೀಟಾಗಿ ಬಿಟ್ಕೊಳುತ್ತೆ ನಾವು ಚೆನ್ನಾಗಿ ರುಬ್ಕೊಂಡಾಗ, ಹೈ ಸ್ಪೀಡಲ್ಲಿ ರುಬ್ಕೊಂಡಾಗ. ಆಗ ಅದರಲ್ಲಿ ಎಣ್ಣೆ ಅಂಶ ಬಿಟ್ಕೊಂಡಾಗ ಉಂಡೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ, ಲಡ್ಡು ಶೇಪ್ ಕೊಡೋದಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಎಕ್ಸ್ಟ್ರಾ ತುಪ್ಪ ಹಾಕಿ ಕಲಸ್ಕೋಬೇಕಾಗತ್ತೆ. ಈಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ, ಸ್ವಲ್ಪ ಜಿಡ್ಡಿನ ಅಂಶ ಇದೆ ಪೌಡರಲ್ಲಿ. ಈ ಥರ ಇದ್ದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಪೌಡರು ಸ್ವಲ್ಪ ಬಿಸಿ ಆಗಿರುತ್ತೆ ನಾವು ಮಿಕ್ಸಿಲಿ ರುಬ್ಬಿರೋದ್ರಿಂದ, ಮತ್ತು ಅದನ್ನ 1-2 ನಿಮಿಷ ಆರ್ಲಿಕ್ಕೆ ಬಿಟ್ಟು ಆಮೇಲೆ ಉಂಡೆ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ. ಇದನ್ನು ಡಯೆಟಲ್ಲಿರೋರು, ಡಯೆಟ್ ಇಲ್ಲದೇ ಇರೋರು ಯಾರು ಬೇಕಾದರೂ ತಿನ್ಬೋದು. ಸಂಜೆ ಟೀ ಟೈಮ್ ಜೊತೆ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ 1-2 ಅವರ್ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಇದನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಮತ್ತು ಓಟ್ಸ್ ಎಲ್ಲ ಇರೋದ್ರಿಂದ ಈ ಹೆಲ್ತಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.